ಹಲೋ ವೀಕ್ಷಕರೇ, ಫುಡ್ ಟ್ಯೂಬರ್ ಚಾನೆಲ್ಗೆ ಸ್ವಾಗತ. ಇವತ್ತು ನಾವು ಚಿಕನ್ ಪಾಪ್ಕಾರ್ನ್ ಮಾಡೋಣ. ಅದಕ್ಕೆ ನಾನು ಬೋನ್ಲೆಸ್ ಚಿಕನ್ನು 250 grams ತಗೊಂಡಿದ್ದೀನಿ. 250 gramsಲ್ಲಿ ಅದು ತೊಳೆದು ಚಿಕ್ಕ ಚಿಕ್ಕದ ಪೀಸಾಗಿ ಪಾಪ್ಕಾರ್ನ್ ಸೈಜಿಗೆ ಅಷ್ಟು ಪೀಸ್ ಮಾಡಿ ಇಟ್ಕೊಂಡಿದ್ದೀನಿ. ಅದರಲ್ಲಿ 1 tablespoon ಕಾರ್ನ್ಫ್ಲವರ್, 1 tablespoon ಮೈದಾ, 1 tablespoon ಅಕ್ಕಿ ಹಿಟ್ಟು, 1 tablespoon ಖಾರದ ಪುಡಿ, ಅಚ್ಚು ಖಾರದ ಪುಡಿ, 1 teaspoon ಗರಂ ಮಸಾಲ, 1 teaspoon ವಿನಿಗರ್, ಒನ್ ಟೀಸ್ಪೂನ್ ಜಿಂಜರ್ ಗಾರ್ಲಿಕ್ ಪೇಸ್ಟು, ಶುಂಠಿ ಬೆಳ್ಳುಳ್ಳಿ ಪೇಸ್ಟು, ಅದಕ್ಕೆ ರುಚಿಗೆ ತಕ್ಕಂಗೆ ಉಪ್ಪು, ಎಲ್ಲವನ್ನು ಹಾಕಿ ಎಲ್ಲ ಮಿಕ್ಸ್ ಮಾಡಿಕೊಂಡು ಚೆನ್ನಾಗಿ ಬೆರೆಸ್ಕೋಬೇಕು. ಕೈಯಿಂದನೇ ಕೈ ತೊಳೆದು ಎಲ್ಲ ಕ್ಲೀನ್ ಮಾಡಿಕೊಂಡು ಮಾಡಬೇಕು. ಅದನ್ನೆಲ್ಲ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು 1-10 minutes ಅದನ್ನು ನೆನೆಯೋಕ್ಕೆ ಬಿಟ್ಬಿಡೋಣ. 10 minutes ಆಗಿದೆ, ಆಮೇಲೆ ಎಣ್ಣೆ ಕಾದಿದೆ ಚೆನ್ನಾಗಿ. ಅದರಲ್ಲಿ ಎಲ್ಲ ಪೀಸ್ಗಳು ಹಾಕಿ ಚೆನ್ನಾಗಿ ಕರಿಬೇಕು. ಚೆನ್ನಾಗಿ ಗೋಲ್ಡನ್ ಕಲರ್ ಬರೋ ತನಕ ಕರಿಬೇಕು. ಅದನ್ನು ಚೆನ್ನಾಗಿ ಫ್ರೈ ಮಾಡಿಕೊಂಡು ಬ್ರೌನಾಗಿ ಆದಮೇಲೆ ಗೋಲ್ಡನ್ ಕಲರ್ ಬರಬೇಕು. ತುಂಬ ಚೆನ್ನಾಗಿರುತ್ತೆ, ನೀವು ಒಂದು ಸತಿ ಟ್ರೈ ಮಾಡಿ ನೋಡಿ, ತುಂಬ ಚೆನ್ನಾಗಿರುತ್ತೆ. ನೋಡಿ, ಸ್ವಲ್ಪ ಕಲೆ ಬೆಂದಿದೆ, ಅದು ಚಿಕ್ಕ ಚಿಕ್ಕದಾಗಿ ಬೋನ್ಲೆಸ್ ಇರೋದರಿಂದ ಬೇಗ ಬೇಯುತ್ತೆ. ಕಲಿಸ್ಕೊಡ್ತಾ ಇರಬೇಕು ಆವಾಗ ಆವಾಗ. ಆಮೇಲೆ ಅದು ನಾನ್ ಸ್ಟಿಕ್ ಬಾಣಲಿ ಇದ್ದರೆ ಪರವಾಗಿಲ್ಲ, ಆರ್ಡಿನರಿ ಬಾಣಲಿ ಇದ್ದರೆ ಸ್ವಲ್ಪ ತಲ ಹಿಡ್ಕೊಳ್ಳುತ್ತೆ, ಯಾಕೆಂದರೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕಿದ್ದೀವಲ್ಲ ಅದರಿಂದಾಗಿ. ಚೆನ್ನಾಗಿ ಫ್ರೈ ಆಗಿದೆ, ತಗೊಂಬಿಡೋಣ. ಇನ್ನೂ ಒಂದು ಟ್ರಿಪ್ಪು, ಸೆಕೆಂಡ್ ಟ್ರಿಪ್ ಹಾಕೋಣ, ಇನ್ನೂ ಸ್ವಲ್ಪ ಇದೆ. ಇದೆಲ್ಲ ಆಗಿದೆ, ಎಲ್ಲ ಎರಡು ಸತಿನೂ ಆದಮೇಲೆ ಎಲ್ಲ ಫ್ರೈ ಮಾಡಿ ಹಾಕ್ಕೊಂಡು ಲಾಸ್ಟಲ್ಲಿ ಸ್ವಲ್ಪ ಕರಿಬೇ ಸೊಪ್ಪು, ಅದನ್ನು ಫ್ರೈ ಮಾಡಿ ಅದ್ರ ಮೇಲೆ ಉದಿಸ್ಕೋಬೇಕು. ಚಿಕ್ಕ ಮಕ್ಕಳಿಂದ ದೊಡ್ಡವ್ರ ತನಕ ಚೆನ್ನಾಗಿ ತಿನ್ಬೋದು. ಇದು ಸ್ನ್ಯಾಕ್ಗೂ ಆಗುತ್ತೆ, ಸುಮ್ಮನೆ ಇರುವಾಗ ಟಿ ವಿ ನೋಡಿಕೊಂಡು ಕೂತ್ಕೊಂಡು ತಿನ್ಬೋದು. ಪಾಪ್ಕಾರ್ನ್ ಥರ ಇರುತ್ತೆ, ಟೇಸ್ಟು ತುಂಬ ಚೆನ್ನಾಗಿರುತ್ತೆ. ನೀವು ಒಂದು ಸತಿ ಟ್ರೈ ಮಾಡಿ ನೋಡಿ, ಕಮೆಂಟ್ಸ್ ಹಾಕಿ, ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಕೊಡಿ, ಏನಾದರೂ ಇದ್ದರೆ ಕಮೆಂಟ್ಸ್ ಹಾಕಿ. ಥ್ಯಾಂಕ್ ಯು, ಧನ್ಯವಾದಗಳು.